ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಮೂಲಕ ಪ್ರಧಾನಿ ಮೋದಿ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡಬೇಕೆಂಬ ಅಭಿಲಾಷೆಯನ್ನ ತುಮಕೂರು ನಗರ ಕ್ಷೇತ್ರದ ಶಾಸಕ ಜ್ಯೋತಿ ಗಣೇಶ್ ವ್ಯಕ್ತಪಡಿಸಿದರು. ತುಮಕೂರಿನ ಸಿದ್ಧಿವಿನಾಯಕ ಸಮುದಾಯ ಭವನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದ 9ನೇ ವರ್ಷದ ಸಾಧನಾ ಸಮಾವೇಶ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಸಕರು ಮಾತನಾಡುತ್ತಿದ್ದರು. ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಆದ ಎಡವಟ್ಟು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆಗಬಾರದೆಂದು ಹೇಳಿದ ಜ್ಯೋತಿ ಗಣೇಶ್ ದೇಶಕ್ಕೆ ಮೋದಿ ಅನಿವಾರ್ಯ ಆಗುವಂತೆ ಜನರಿಗೆ ತಿಳಿಸಬೇಕಾಗಿದೆ ಎಂದು ತಿಳಿಸಿದರು. ಸಂಸತ್ ಸದಸ್ಯ ಜಿಎಸ್ ಬಸವರಾಜ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ರೈತರು ಸೇರಿದಂತೆ ವಿವಿಧ ವರ್ಗಗಳಿಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಹೇಳಿದರು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಸದ್ಯದಲ್ಲಿಯೇ ಅಮೆರಿಕಕ್ಕೆ ತೆರಳುತ್ತಿದ್ದು ಅಲ್ಲಿ ಅವರಿಗೆ ಅದ್ಧೂರಿ ಸ್ವಾಗತ ಸಿಗಲಿದೆ ಎಂದು ತಿಳಿಸಿದರು. ಇನ್ನು ಸಾಧನಾ ಸಮಾವೇಶವನ್ನ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಅವರು ಉದ್ಘಾಟಿಸಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಾಕರ್ ರವಿಶಂಕರ್, ಮುಖಂಡರುಗಳಾದ ಶಿವಪ್ರಸಾದ್, ವೈಎಚ್ ಹುಚ್ಚಯ್ಯ, ಬೆಳ್ಳಿ ಲೋಕೇಶ್, ಡಾಕ್ಟರ್ ಪರಮೇಶ್, ಶ್ರೀಮತಿ ಪ್ರೇಮಾ ಹೆಗಡೆ ಸೇರಿದಂತೆ ಬಿಜೆಪಿ ಪಾಲಿಕೆ ಸದಸ್ಯರುಗಳು ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದ ಮೂಲಕ ಅಧ್ಯಯನ ಮಾಡಿ ಹೆಚ್ಚು ರ್ಯಾಂಕ್ಗಳನ್ನು ಪಡೆಯುವ ಮೂಲಕ ಕಾಲೇಜಿಗೆ ಕೀರ್ತಿ ತರುವಂತೆ ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಕರೆ ನೀಡಿದ್ದಾರೆ. ತುಮಕೂರಿನ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜು ಹಮ್ಮಿಕೊಂಡಿದ್ದ ನಮ್ಮ ವಿದ್ಯಾರ್ಥಿಯೇ ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರದೀಪ್ ಕುಮಾರ್ ಮಾತನಾಡಿದರು. ವಿದ್ಯಾನಿಧಿ ಕಾಲೇಜಿನ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರು ನೀಡುತ್ತಿರುವ ಗುಣಾತ್ಮಕ ಶಿಕ್ಷಣದಿಂದಾಗಿ ಬಹಳಷ್ಟು ವಿದ್ಯಾರ್ಥಿಗಳು ರ್ಯಾಂಕ್ಗಳನ್ನು ಪಡೆಯುತ್ತಿರುವುದು ತಮಗೆ ಸಾಕಷ್ಟು ಸಂತಸವಾಗಿದೆ ಎಂದು ಪ್ರದೀಪ್ ಕುಮಾರ್ ತಿಳಿಸಿದರು. 100ರ ಒಳಗಿನ ರ್ಯಾಂಕ್ ಬಂದಿರುವುದು ನಮ್ಮನ್ನು ಮುಂದಿನ ಸಾಧನೆಯ ಪಥಕ್ಕೆ ಅಣಿಗೊಳಿಸುವುದು ಆಗಿದೆ ಎಂದು ತಿಳಿಸಿದರು. ಬಟ್ ಅಲ್ಲಿ ರಿಸಲ್ಟ್ ಸಕ್ಸಸ್ ಭಾಳ ಇದೆ, ಏಕೆಂದ್ರೆ ಲ್ಯಾಂಗ್ವೇಜಸ್ಗಳಿರೋದಿಲ್ಲ, ಲ್ಯಾಬ್ಗಳಿರೋದಿಲ್ಲ, ಆಲ್ರೆಡಿ ಮಕ್ಕಳು 2 ವರ್ಷ ಓದಿರ್ತಾರಲ್ಲ, ಅಂಡ್ ಯು ಓನ್ಲಿ ರಿಪೀಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಅಂಡ್ ದಟ್ ರಿಸಲ್ಟ್ಸ್ ವಿಲ್ ನ್ಯಾಚುರಲಿ ಕಮ್ ಫಾರ್ ಇಟ್ ನಾಟ್ ವರಿ ವೆನ್ ಈವನ್ ವೆನ್ ಯು ಸ್ಟಾರ್ಟ್ ಇಟ್ ವೆರಿ ಫಸ್ಟ್ ಇಯರ್ ನಾವು ಈ ವರ್ಷ ಶುರು ಮಾಡಿದ್ರು ಕೂಡ ಅದರ ರಿಸಲ್ಟ್ಸ್ ಅಪ್ಡೇಟ್ ಆಗಬೇಕು. ಬಟ್ ಆ ರಿಸಲ್ಟ್ಸ್ಗಿಂತ ಈ ರಿಸಲ್ಟ್ಸೇ ಹೆಚ್ಚು ನಮಗೆ, ಯಾಕೆಂದರೆ ಇದು ಮೊದಲನೇ ಬಾರಿ ಮೊದಲನೇ ಪ್ರಯತ್ನದಲ್ಲಿ ನೀವು ಲೆಸ್ ದನ್ 100 ರ್ಯಾಂಕ್ ತೆಗೆಯೋದು ಅಥವಾ 500 ಮಾರ್ಕ್ಸ್ ಮೇಲೆ ಏನು ನೀಟಲ್ಲಿ ಮಕ್ಕಳು ಸ್ಕೋರ್ ಮಾಡಿದ್ದಾರೆ ಮೆಡಿಕಲ್ ಸೀಟ್ಸ್ಗಳೆಲ್ಲ ನೀಟ್ ಎಕ್ಸಾಮಿನೇಷನಲ್ಲಿ, ಇಟ್ಸ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್ ರಿಸಲ್ಟ್ಸ್ ಅಂಡ್ ವಿ ಆರ್ ಎಕ್ಸೈಟೆಡ್.
ಈ ಲೈನ್ ಅನ್ನು ಸುಮ್ಮನೆ ಬರ್ತೀನಿ ನಮ್ಮ ವಿದ್ಯಾರ್ಥಿಯೇ ನಮ್ಮ ಹೆಣ್ಣು ಅಂತ ನಿಜವಾಗಿಯೂ ಹೇಳಿದೆ ನಾನು. ಯಾಕಂದ್ರೆ ಲೆಸ್ ದನ್ 1000 ರ್ಯಾಂಕ್ ಬಗ್ಗೆ ಅಥವಾ ಲೆಸ್ ದನ್ 5000 ಕೆ ಸಿ ಟಿ ರ್ಯಾಂಕ್ ಬ್ರಾಕೆಟ್ ಅಲ್ಲಿರೋ ಯಾವ್ದಾದ್ರು ಹೋಗ್ ಕೂಡ ನಾಳೆ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳ್ತೀವಿ ಕೆ ಎಸ್ ಐ ಎ ಎಸ್ ಐ ಪಿ ಎಸ್ ಗಳು ಅಂತ ಬಹಳ ಈಸಿ ನಿಮಗೆ ಪಾಸ್ ಆಗೋದು. ಸಿಟಿ ಫಲಿತಾಂಶದಲ್ಲಿ ರ್ಯಾಂಕ್ಗಳನ್ನು ಪಡೆದ ವಿದ್ಯಾರ್ಥಿಗಳ ಪೋಷಕರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಕಾಲೇಜಿನ ಪ್ರಾಚಾರ್ಯ ಸಿದ್ದೇಶ್ವರ ಸ್ವಾಮೀಜಿರವರು ಅಧ್ಯಕ್ಷತೆ ವಹಿಸಿದ್ರು. ಕ್ಯಾಮೆರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್. ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ತರೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯರು ನಿಯಮಿತವಾಗಿ ಬಾರದೇ ಇರುವುದರಿಂದ ಗ್ರಾಮಸ್ಥರು ಪರದಾಡುವಂತಾಗಿದೆ. ವೈದ್ಯ ಡಾಕ್ಟರ್ ಕೇಶವ್ ಅವರನ್ನು ಕಳೆದ ಹಲವು ದಿನಗಳ ಹಿಂದೆ ಇಲ್ಲಿಗೆ ನಿಯೋಜನೆ ಮಾಡಲಾಗಿದೆ. ಆದರೆ ಅವರು ಮಧ್ಯಾಹ್ನ 11ರ ಬಳಿಕ ಬರುತ್ತಾರೆ. ರೋಗಿಗಳು ಕಾಯಬೇಕಾದ ಪರಿಸ್ಥಿತಿ ಇದೆ. ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಜ್ವರ ಕಾಣಿಸಿಕೊಂಡಿದ್ದು ಚಿಕಿತ್ಸೆಗಾಗಿ ಇದೇ ಆರೋಗ್ಯ ಕೇಂದ್ರವನ್ನು ಅವಲಂಬಿಸಿದ್ದಾರೆ. ಖಾಸಗಿ ಕ್ಲಿನಿಕ್ಗಳಿಗೆ ಹೋಗಿ ಚಿಕಿತ್ಸೆ ಪಡೆಯುವ ಸಾಮರ್ಥ್ಯ ನಮಗಿಲ್ಲ. ಸರ್ಕಾರಿ ವೈದ್ಯರು ಹೀಗೆ ಮಾಡಿದರೆ ನಮ್ಮ ಗತಿ ಏನು ಎಂದು ತರೂರು ಸುತ್ತಮುತ್ತಲಿನ ಗ್ರಾಮದ ಜನರು ಪರದಾಡುತ್ತಿದ್ದಾರೆ. ವೈದ್ಯರನ್ನು ಸಾರ್ವಜನಿಕರು ಪ್ರಶ್ನಿಸಿದಾಗ ಮೌನ ವಹಿಸಿದ ವೈದ್ಯರ ತಂಡ ಎನ್ನಲಾಗಿದೆ. ಅಂದ್ರೆ ಇವಾಗ ಪೇಷಂಟ್ಗಳು ಕಾಯ್ತಾ ಇರ್ತಾರೋ ಇದಿರಲ್ವಾ, ಅಥವಾ ಬೇರೆ ಏನಾದ್ರು ನಿಮಗೆ ಮೇಲೋ ಅಧಿಕಾರಿಯಿಂದ ಏನಾದ್ರು ನಿಮಗೆ ಸೂಚನೆ ಬಂದಿತ್ತ, ಯಾವ್ದು ಬೇರೆ ಯಾವುದೋ ಮೀಟಿಂಗು ಇನ್ನೂ ಏನಾದ್ರು ಏನಾದ್ರು ಇತ್ತ? ಇಲ್ಲ, ಮೀಟಿಂಗ್ಸ್ ಏನೂ ಇಲ್ಲ. ಸ್ವಲ್ಪ ರಿಮೋಟ್ ಪ್ಲೇಸ್ ಅಲ್ಲ, ಒಳಗಡೆ ಇದೆಲ್ಲ. ಹ್ಞೂ, ಒಳಗಡೆ ಇದ್ರೆ ಬರಬೇಕಲ್ಲ ಸರ್. ಇವತ್ತು ಕೂಲಿ ಮಾಡೋರು ಸಮೇತ ಅವರು ಟೈಮಿಂಗ್ಸ್ಗೆ ಹೋಗ್ತಾರೆ 9:00. ಒಬ್ಬ ಕೂಲಿ ಮಾಡೋನು ಬೆಳಿಗ್ಗೆ ಎದ್ದು 9:00 ಹೋದ್ರೇ ಅವನಿಗೆ ಸಾಯಂಕಾಲ ಕೂಲಿ ಕೊಡೋದು. ನಿಮಗೆ ಸರ್ಕಾರ ಸಂಬಳ ಕೊಡುತ್ತಲ್ವಾ? ನಿಮಗೆ ಆದ ಎಲ್ಲ ಫೆಸಿಲಿಟಿ ಕ್ವಾರ್ಟರ್ಸ್ ಕೊಟ್ಟಿದೆ, ಎಲ್ಲ ಫೆಸಿಲಿಟಿ ಕೊಟ್ಟದ್ದು ಇರ್ಬೋದಾಯ್ತಲ್ಲ, ಇಲ್ಲೇ ಇಲ್ಲೇ ಇರ್ಬೋದಲ್ಲ ನೀವು. ನಿಮಗೆ ಆದ ಒಂದು ಫೆಸಿಲಿಟಿ ಕೊಟ್ಟಿದೆ, ಒಂದು ಇಷ್ಟೊಂದು ಬಜೆಟ್ ಕಟ್ ಮಾಡಿ ಒಂದು ಹಾಸ್ಪಿಟಲ್ ಕಟ್ಕೊಟ್ಟಿದೆ, ಕ್ವಾರ್ಟರ್ಸ್ ಇದೆ, ಇರ್ಬೋದಲ್ಲ. ಏನಕ್ಕೆ ಈ ಥರ ಮಾಡ್ತೀರ ಹಳ್ಳಿಗಾಡೆಯಲ್ಲಿ? ಈಗ ಇದನ್ನ ಇವ್ರು ನಿಮ್ಮನ್ನೇ ನಂಬ್ಕೊಂಡು ಬರ್ತಾರೆ. ನೀವೇ ಹಿಂಗೆ ಮಾಡಿರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಅಲ್ರ ಆಗಲಿಲ್ಲ ಅಂದರೆ ನೀವು ಟ್ರಾನ್ಸ್ಫರ್ ತೊಗೊಂಡು ಹೋಗಿ, ಏನು ತೊಂದರೆ ಇಲ್ಲ. ಅಥವಾ ನಿಮಗೆ ನನಗೆ ಆಗ್ತಾ ಇಲ್ಲ ಅಂದರೆ ಬೇರೆ ಇನ್ನೊಂದು ಪ್ಲೇಸ್ ಹೋಗಿ, ಇನ್ನೊಂದು ಪ್ಲೇಸ್ಗೆ ಹೋಗಿ, ಬೇರೆ ಯಾರಾದರೂ ಬಂದು ಮಾಡ್ಕೊಂಡು ಹೋಗ್ತಾರೆ ಅಲ್ವರ? ಅದೇ, ನಾವು ಇದು ಪರ್ಮನೆಂಟ್ ಅಲ್ಲ. ಅಲ್ಲ, ಪರ್ಮನೆಂಟ್ ಆಗಲೇ ಬಿಡಲಿ, ನಿಮ್ಮ ಡ್ಯೂಟಿ ಅವರ್ಸಲ್ಲಿ ನೀವು ಡ್ಯೂಟಿ ಮಾಡಲೇಬೇಕಾ ಪ್ಲೇಸ್ ಕೊಟ್ಟಮೇಲೆ? ಈಗ ನೀವು ಡ್ಯೂಟಿ ನಿಮಗೆ ಪ್ಲೇಸ್ ಕೊಟ್ಟಮೇಲೆ ಟೆಂಪ್ರವರಿನೋ ಅಥವಾ ಡೆಪ್ಟೇಷನೋ ಅದು ಗೊತ್ತಿಲ್ಲ ಜನಗಳಿಗೆ. ನೀವು ಬಂದಮೇಲೆ ಡ್ಯೂಟಿ ಮಾಡಬೇಕಲ್ವರ? ನೀವು 2 hour 3 hour ಲೇಟಾಗಿ ಬಂದರೆ ಹೆಂಗೆ ಕತೆ? ಅಲ್ಲಿ 9:30 ಇರೋದು, ನೀವು ಬಂದಿರೋದು ಎಷ್ಟು? 11 ಬಾಗ್ಲ ಡೋರಲ್ಲೆಲ್ಲ ಮನಗಿದ್ದಾರೆ, ಬೇಕಾದ್ರೆ ನಿಮಗೆ ಅಲ್ವರ? ಈಗ ನಿಮ್ಮನ್ನೇ ನಂಬ್ಕೊಂಡು ಬಂದಿರ್ತಾರೆ. ಶಿಡ್ಲಘಟ್ಟ ನಗರದಲ್ಲಿ 31 ವಾರ್ಡ್ಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. ಸಾಕಷ್ಟು ಸಮಸ್ಯೆಗಳು ಗಮನಕ್ಕೆ ಬಂದಿದೆ. ಜನ ಮತ ಹಾಕಿ ಅಧಿಕಾರ ನೀಡುವುದು, ಅವರ ಪರವಾಗಿ ಕೆಲಸ ಮಾಡುವುದಕ್ಕೆ ವೈಯಕ್ತಿಕ ಪ್ರತಿಷ್ಠೆಗಳು ಬದಿಗಿಟ್ಟು ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಎಂದು ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದ್ದಾರೆ. ನಗರಸಭೆಯ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಕುಂದುಕೊರತೆಗಳ ಸಭೆಯಲ್ಲಿ ಮಾತನಾಡಿದರು. ಮಹಿಳಾ ಸದಸ್ಯರು ನಗರಸಭೆಗೆ ಬರುವುದಕ್ಕೆ ಭಯಪಡುತ್ತಾರೆ. ನಗರಸಭೆ ಸದಸ್ಯರ ಸಭೆಯನ್ನು ಪ್ರತ್ಯೇಕವಾಗಿ ಕರೆಯಲಾಗುವುದು, ವೈಯಕ್ತಿಕ ಪ್ರತಿಷ್ಠೆ ರಾಜಕಾರಣ ಹೊರಗಡೆ ಮಾಡಿ ಎಲ್ಲರೂ ಅಭಿವೃದ್ಧಿ ಕಡೆ ಕೈಜೋಡಿಸಿದರೆ ವಿಶೇಷ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡುವ ಭರವಸೆ ನೀಡಿದರು. ಇದಕ್ಕೆ ಎಲ್ಲರೂ ಕೈಜೋಡಿಸಿ ನಾನು ಶಕ್ತಿ ಮೀರಿ ಕೆಲಸ ಮಾಡುತ್ತೇನೆ ಎಂದರು. ಈ ವೇಳೆಯಲ್ಲಿ ಸಾರ್ವಜನಿಕರು ಸೇರಿದಂತೆ ನಗರಸಭೆ ಸದಸ್ಯರುಗಳು ಮಾತನಾಡಿ, ನಗರದಲ್ಲಿ ಕುಡಿಯುವ ನೀರು, ಬೀದಿ ದೀಪ, UGD, ಸ್ವಚ್ಛತೆ ಮರೀಚಿಕೆಯಾಗಿದೆ ಎಂದು ಸಮಸ್ಯೆಗಳ ಸುರಿಮಳೆ ಸುರಿದರು. ಇನ್ನು ನಗರಸಭೆಯಲ್ಲಿ ಖಾತೆ ಮಾಡಲು ಅರ್ಜಿಗಳನ್ನು ಕೊಟ್ಟರೆ ಕಡತಗಳೇ ನಾಪತ್ತೆಯಾಗುತ್ತವೆ. ನಗರದ ಸ್ಲಂ ಪ್ರದೇಶಗಳಲ್ಲಿ ಬಡವರು ಸರ್ವೆ ನಂಬರ್ ಜಾಗದಲ್ಲಿ ಹಲವು ವರ್ಷಗಳಿಂದ ವಾಸದ ಮನೆ ನಿರ್ಮಿಸಿಕೊಂಡು ವಾಸ ಮಾಡುತ್ತಿದ್ದಾರೆ. ಈ ಮನೆಗಳಿಗೆ ಹಕ್ಕುಪತ್ರಗಳು ನೀಡಬೇಕೆಂದು ನಗರಸಭೆ ಸದಸ್ಯರು ಶಾಸಕರ ಸಮ್ಮುಖದಲ್ಲಿ ಆಗ್ರಹಿಸಿದರು. ರಾಜ್ಯದಲ್ಲಿ ನಮ್ಮ ವಂಶ ಅಧಿಕಾರ ಇದ್ದರೆ 1 ವರ್ಷದ ಸಂಪೂರ್ಣ ಕಾದಾಟಿಕ ಸಮಸ್ಯೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮನವಿ ಮಾಡಿ ಸಮಸ್ಯೆ ಗಮನಿಸಿಕೊಂಡು ಬದಲಾವಣೆ ಮಾಡಿ ಕಾದಾಟ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಸುಮಿತ್ರಾ ರಮೇಶ್, ಆರೋಗ್ಯ ನಿರೀಕ್ಷಕ ಮುರಳಿ, ಕಂದಾಯ ನಿರೀಕ್ಷಕ ಮಹಮ್ಮದ್ ಅತೀಕ್, ಸದಸ್ಯರಾದ ರಾಘವೇಂದ್ರ, ಅನಿಲ್ ಕುಮಾರ್, ಮೌಲಾ, ಶಿವಮ್ಮ, ಮುನಿರಾಜು ಸೇರಿದಂತೆ ಅಧಿಕಾರಿಗಳು, ಸಾರ್ವಜನಿಕರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ.
ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡು ರಸ್ತೆಯಲ್ಲಿ ನರಳಾಡುತ್ತಿದ್ದ ಬೈಕ್ ಸವಾರನನ್ನ ಕೊರಟಗೆರೆ ತಹಶೀಲ್ದಾರ್ ಮುನಿಶ್ಯಾಮಿ ರೆಡ್ಡಿಯವರು ತಮ್ಮ ವಾಹನದಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಗೆ ಕರೆದೊಯ್ಯುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಕೊರಟಗೆರೆ ತಾಲೂಕು ಜಿ ನಾಗೇನಹಳ್ಳಿ ಗ್ರಾಮದ ಬಳಿಯ ಗೊಲ್ಲರಹಟ್ಟಿ ಸಮೀಪ ಸಂಭವಿಸಿದ್ದ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರ ಸತ್ಯನಾರಾಯಣ ಗಾಯಗೊಂಡು ರಸ್ತೆಯಲ್ಲಿ ನರಳಾಡುತ್ತಿದ್ದರು. ಇದೇ ಮಾರ್ಗವಾಗಿ ತೆರಳುತ್ತಿದ್ದ ತಹಶೀಲ್ದಾರ್ ಮುನಿಶ್ಯಾಮಿ ರೆಡ್ಡಿರವರು ತಕ್ಷಣ ವಾಹನ ನಿಲ್ಲಿಸಿ ಗಾಯಾಳುವನ್ನ ಕೊರಟಗೆರೆ ಆಸ್ಪತ್ರೆಗೆ ಸೇರಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಇನ್ನು ಗಾಯಗೊಂಡ ವ್ಯಕ್ತಿ ತುರುವೇಕೆರೆ ಮೂಲದವರೆಂದು ಗೊತ್ತಾಗಿದೆ. ಬೆಂಗಳೂರು ಮುಖ್ಯ ರಸ್ತೆ ಅಂದರೆ ರಸ್ತೆಯಲ್ಲಿ ಒಬ್ಬರು ಸತ್ಯನಾರಾಯಣ ಅಂತ ಟೂ ವೀಲರಲ್ಲಿ ಒಂದು ಆಕಸ್ಮಿಕ ಅಪಘಾತ ಆಗಿ ಬಿದ್ದಿರ್ತಾರೆ. ಆ ಬಿದ್ದಂಥ ವ್ಯಕ್ತಿಯನ್ನು ಸಾರ್ವಜನಿಕರು ಮತ್ತು ಅಲ್ಲಿ ಓಡಾಡ್ತಕ್ಕಂಥ ಗಾಡಿಗಳು ನೋಡಿಕೊಂಡು ಪಾಪ ಅದೇ ಥರ ಬಿದ್ದು ಒಂದು 10-15 ನಿಮಿಷ ಆಗಿದ್ದರೂ ಕೂಡ ಯಾರೂ ಕೂಡ ಆತನನ್ನು 108 ಕರೆ ಮಾಡೋದಾಗಲಿ ಅಥವಾ ಅವರನ್ನು ಆಸ್ಪತ್ರೆಗೆ ಸಾಗಿಸ್ತಕ್ಕಂಥ ಕಾರ್ಯ ಮಾಡಿರೋದಿಲ್ಲ. ಆ ಒಂದು ನಾನು ದೊಡ್ಡಪಾಲ್ನಹಳ್ಳಿ ಒಂದು ಕಾರ್ಯನಿಮಿತ್ತ ಹೋಗಬೇಕಾದ್ರೆ ಅಲ್ಲಿ ಆ ಸ್ಪಾಟಲ್ಲಿ ಕಂಡು ಬಂದಿರುತ್ತೆ. ಇಮಿಡಿಯೇಟ್ ಅವರನ್ನು ನನ್ನ ಸರ್ಕಾರಿ ವಾಹನದಲ್ಲಿ ಅವರನ್ನು ಕೂಡಲೇ ಆಸ್ಪತ್ರೆಗೆ ಒಂದು ತಗೊಂಡೋಗಿ ಚಿಕಿತ್ಸೆ ಕೊಡ್ತಕ್ಕಂಥ ಕಾರ್ಯ ಮಾಡಿರ್ತೀನಿ. ವಿಶೇಷವಾಗಿ ನಾನು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಯಾರಾದರೂ ಈ ಥರ ಅಪಘಾತ ಆದಾಗ ತಾವುಗಳು ದಯವಿಟ್ಟು 108 ಕರೆ ಮಾಡಿ. ಒಂದು ಫೋನ್ ಕಾಲ್ ಮಾಡೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ. 108 ಕರೆ ಮಾಡಿದರೆ ಅವ್ರು ಬಂದು ಇಮಿಡಿಯೇಟ್ ಅದನ್ನು ತಗೊಂಡೋಗಿ ಒಂದು ಪ್ರಾಣ ಉಳಿಸ್ತಕ್ಕಂಥ ಕಾರ್ಯ ಆಗುತ್ತೆ. ಹಾಗಾಗಿ ನೀವು ಅಲ್ಲಿ ನೋಡಿಕೊಂಡು ನಾನು ಆ ಸ್ಥಳದಲ್ಲಿ ಹೋಗಬೇಕಾದ್ರೆ ಸಾರ್ವಜನಿಕರು ಆ ಕಡೆ ಈ ಕಡೆ ನೋಡಿಕೊಂಡು ಗಾಡಿಗಳು ಹೋಗ್ತಕ್ಕಂಥ ಕಾರ್ಯ ನಡೆದಿತ್ತು. ದಯವಿಟ್ಟು ಇನ್ನು ಮುಂದೆ ಈ ಕಾರ್ಯ ನಡೀಬಾರ್ದು. ತಾವೆಲ್ಲ ಒಂದು ಪ್ರಾಣ ಉಳಿಸ್ತಕ್ಕಂಥ ಕಾರ್ಯದಲ್ಲಿ ತೊಡಗಿದ್ರಂದರೆ ನಿಮಗೆ ಪುಣ್ಯ ಬರುತ್ತೆ ಅಂತ ಹೇಳ್ತಾ ಮುಂದೆ ಆಮೇಲೆ 108 ಕರೆ ಮಾಡಿದಾಗ ಅಕಸ್ಮಾತ್ ಏನಾದರೂ ಅದು ತಡ ಆದರೆ ತಾವೇ ಕರ್ಕೊಂಬನ್ನಿ. ದಯವಿಟ್ಟು ಯಾವುದೇ ಕಾನೂನಾತ್ಮಕವಾಗಿ ನಿಮ್ಮ ಮೇಲೆ ಯಾವುದೇ ಕ್ರಮ ಆಗೋದಿಲ್ಲ. ಇನ್ನೂ ಒಳ್ಳೆ ಕೆಲಸ ಮಾಡಿದ್ರಂದರೆ ತಾವೆಲ್ಲ ಕೂಡ ತಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀವಿ. ಇದು ಯಾವುದೇ ತೊಂದರೆ ಆಗಲ್ಲ ಅಂತ ನೀವು ಸಾರ್ವಜನಿಕರು ತಿಳ್ಕೊಳ್ಬೇಕಂತ ನಾನು ಈ ಮೂಲಕ ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತೇನೆ. ಎನ್ ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಇದು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.